ಬ್ರೇಕ್ನ ನಂತರ ಮತ್ತೆ ಭವ್ಯ ದೇಗುಲಗಳು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತದಲ್ಲಿದ್ದ ಬಹಳಷ್ಟು ದೇವಾಲಯಗಳು ದಟ್ಟ ಕಾಡಿನ ನಡುವೆ ಕಳೆದು ಹೋಗಿದ್ವು. ಅಂತಹ ದೇವಾಲಯಗಳು ನಮ್ಮ ದಕ್ಷಿಣ ಭಾರತದಲ್ಲಿವೆ ಅನ್ನೋದು ಒಂದು ಸಂತೋಷಕರ ವಿಷಯ. ಅವುಗಳ ಒಂದು ನೋಟ ಇಲ್ಲಿದೆ ನೋಡಿ. ಮಧುರೈನಲ್ಲಿರುವ ಈ ದೇವಾಲಯ ಅಲ್ಲಿನ ಮೀನಾಕ್ಷಿ ದೇವಿಯ ಬೃಹತ್ ತಾಣ. ತನ್ನಲ್ಲಿ ಸುಮಾರು 200 ತಾಜ್ಮಹಲ್ಗಳನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಇದು ದೊಡ್ಡದಾಗಿದೆ ಅನ್ನೋದೇ ಹೆಮ್ಮೆಯ ಸಂಗತಿ. ಮೀನಾಕ್ಷಿ ದೇವಾಲಯವು ತನ್ನ ಬೃಹತ್ ಆಕಾರಕ್ಕಾಗಿ ಯುನೆಸ್ಕೋದ ಪಾರಂಪರಿಕ ತಾಣವೆಂದು ಗಮನಿಸಿಕೊಂಡಿದೆ. ತಂಜಾವೂರಿನ ದೇವಾಲಯ 1000 ವರ್ಷಗಳಷ್ಟು ಹಿಂದಿನ ರಚನೆಯನ್ನ ಹೊಂದಿದೆ. ಅಲ್ಲಿನ ಸಮಯದಲ್ಲಿನ ಎಲ್ಲಾ ಕಟ್ಟಡಗಳಿಗೆ ಹೋಲಿಸಿದರೆ ಇದು ಸುಮಾರು 80 ಎತ್ತರದ ರಚನೆಯಾಗಿದ್ದನ್ನ ನಾವು ಕಾಣಬಹುದು. ಅತಿ ಸುಂದರ ಕಲ್ಲುಗಳಿಂದ ಹಾಗೂ ಶಿಲ್ಪಕಲಾಕೃತಿಗಳಿಂದ ನಿರ್ಮಿತವಾದ ಈ ದೇವಾಲಯದ ಕೆತ್ತನೆ ವಿಶ್ವದಲ್ಲೇ ಅತಿ ಸುಂದರ ಎನಿಸಿಕೊಂಡಿದೆ ಮತ್ತು ಇದು ಚೋಳರ ಕಾಲದಲ್ಲಿ ನಿರ್ಮಾಣದ ಅದ್ಭುತ ಸಾಧನೆಯಾಗಿದೆ. ದೇವಾಲಯದಲ್ಲಿ ಸುಮಾರು 15 ಎತ್ತರದ ಲಿಂಗವಿರೋದು ಇಲ್ಲಿನ ಆಕರ್ಷಣೆಯನ್ನ ಇನ್ನಷ್ಟು ಹೆಚ್ಚಿಸಿದೆ.
ಇಷ್ಟು ಬೃಹತ್ತಾದ ಶಿವಲಿಂಗ ಇಲ್ಲಿ ಬಿಟ್ಟರೆ ಭಾರತದ ಬೇರಾವ ದೇವಸ್ಥಾನದಲ್ಲಿ ಇಲ್ಲದಿರುವುದು ಇಲ್ಲಿನ ಮತ್ತೊಂದು ಗಮನಾರ್ಹ. ಇಂತಹ ಅದ್ಭುತ ಕಲಾತ್ಮಕತೆಯನ್ನ ಹೊಂದಿರುವ ಈ ದೇವಾಲಯಗಳು ನಮ್ಮ ಗತವೈಭವಕ್ಕೆ ಸಾಕ್ಷಿಯೇ ಸರಿ. ಇಂತಹ ಬೃಹತ್ತಾದ ದೇವಾಲಯವನ್ನ ನಡೆಸಲು ಅಂದಿನ ಕಾಲಕ್ಕೆ 4,000 ಹಸುಗಳು, 7,000 ಮೇಕೆಗಳು ಮತ್ತು 30 ಎಮ್ಮೆಗಳು ಬೇಕಿದ್ದವಂತೆ. ಈ ಕಟ್ಟಡಕ್ಕೆ ಬಳಸಿದ ಕಲ್ಲುಗಳು ವಿಶ್ವದಲ್ಲೇ ಅತ್ಯಂತ ಕಠಿಣ ಕಲ್ಲುಗಳು ಎಂದು ಹೆಸರಾಗಿವೆಯಂತೆ. ಇಂತಹ ಬೃಹತ್ತಾದ ದೇವಾಲಯ ಚೋಳರ ಪತನದ ನಂತರ ತನ್ನ ವರ್ಚಸ್ಸನ್ನು ಕಳೆದುಕೊಳ್ತಾ ಹೋಯಿತು. ಕಾಲಾಂತರದಲ್ಲಿ ಸಂಪೂರ್ಣ ನಿರ್ಲಕ್ಷಿಸಲ್ಪಟ್ಟ ಈ ದೇವಾಲಯ ಬ್ರಿಟಿಷರ ಮತ್ತು ದಂಗೆಕೋರರ ದಾಳಿಗೆ ಒಳಗಾಯಿತು. ಇನ್ನಷ್ಟು ದೇವಾಲಯಗಳ ವೈಶಿಷ್ಟ್ಯ ನೋಡೋಣ ಒಂದು ಬ್ರೇಕ್ನ ನಂತರ.